आयुष्मान डायग्नोस्टिक एंड फ्री एम्बुलेंस सर्विस नियर गवर्नमेंट हॉस्पिटल बसव कल्याण। इंडियन कॉलेज ऑफ डीएड एंड बीएड एडमिशंस आर ओपन बिसाइड एआरके चौधरी हॉस्पिटल अपोजिट बस स्टैंड बसव कल्याण। अस्सलाम वालेकुम नाजरीन, तेज न्यूज में आपका स्वागत है। मैं मोहम्मद असलम दानिश आपका मेजबान। नमस्कार, ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬ್ರಿಮ್ಸ್, ಇದು ನಮ್ಮ ಜಿಲ್ಲೆಯ ಡೆಡಿಕೇಟೆಡ್ ಕೋವಿಡ್ ಹಾಸ್ಪಿಟಲ್ ಆಗಿದೆ. ಇಲ್ಲಿ ಫೀವರ್ ಕ್ಲಿನಿಕ್ ಇದೆ. ಫೀವರ್ ಕ್ಲಿನಿಕ್ನಲ್ಲಿ ಬಂದ ಕೂಡಲೇ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಆಲ್ರೆಡಿ ಪಾಸಿಟಿವ್ ಆಗಿ ಈ ಹಾಸ್ಪಿಟಲ್ಗೆ ಸೇರ್ಪಡೆ ಆಗಬೇಕು ಅಂತ ಬರುವವರಲ್ಲಿ ಮಾಡ್ರೇಟು ಮತ್ತು ಹೈ ರಿಸ್ಕ್ ಇರ್ತಕ್ಕಂಥವರಿಗೆ ಮಾತ್ರ ಈ ಕೋವಿಡ್ ಹಾಸ್ಪಿಟಲಲ್ಲಿ ಅವಕಾಶ ಇರ್ತದೆ. ಲೋ ರಿಸ್ಕು ದಟ್ ಈಸ್ ಪ್ರೀ ಸಿಂಪ್ಟಮ್ಯಾಟಿಕ್ ಅಥವಾ ಮೈಲ್ಡ್ ಸಿಂಪ್ಟಮ್ಯಾಟಿಕ್ ಇರುವವರಿಗೆ ಕೋವಿಡ್ ಕೇರ್ ಸೆಂಟರ್ಗಳಲ್ಲಷ್ಟೇ ಇರಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಎರಡನೇದಾಗಿ, ಈಗ ರೀಸೆಂಟ್ಲಿ ಬಂದಿರತಕ್ಕಂಥ ಕೋವಿಡ್ ಆ್ಯಂಟಿಜೆನ್ ಟೆಸ್ಟ್, ಕ್ಯಾಟ್ ಅಂತ ಏನು ಕರೀತಾ ಇದ್ದೀವಿ, ಆ ಆ್ಯಂಟಿಜೆನ್ ಟೆಸ್ಟು 10 ನಿಮಿಷದಲ್ಲಿ ನಿಮ್ಮಲ್ಲಿ ಪಾಸಿಟಿವಿಟಿ ನೆಗೆಟಿವಿಟಿಯನ್ನು ಪತ್ತೆ ಹಚ್ಚಿ ಕೊಡ್ತಕ್ಕಂಥ ಅವಕಾಶ ಬಂದಿದೆ. ಇದನ್ನು ನಾವು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ. ಕೋವಿಡ್ ಹಾಸ್ಪಿಟಲ್ನಲ್ಲಿ ಭಾಳಷ್ಟು ಕೊರತೆಗಳಿದೆ, ಅಲ್ಲಿ ಸಮಸ್ಯೆ ಇದೆ ಅಂತ ಜನರಲ್ಲಿ ಒಂದು ಭಯ ಭೀತಿ ಹರಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಅಲ್ಲಿ ಏನು ಎ ಸಿಗಳದು ಎಲ್ಲ ರಿಪೇರ್ ಮಾಡಿಸಿದ್ದೀವಿ, ಅಲ್ಲಿ ಊಟಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಕರೆದ್ರು. ಈಗ ಕ್ಯಾಟರರ್ ಮೂಲಕ ಹೋಟೆಲ್ಗಳಿಂದಲೇ 3 ವೇಳೆ ಮತ್ತು ಸ್ನ್ಯಾಕ್ಸು ಜ್ಯೂಸ್ ಎಲ್ಲವೂ ಕೊಡಲಿಕ್ಕೂ ಕೂಡ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಆಮೇಲೆ ಅಲ್ಲಿ ಡಾಕ್ಟರ್ಗಳು ನರ್ಸ್ಗಳ ಕೊರತೆ ಅಂತ ಹೇಳಿದರು. 3 ದಿವಸಗಳಿಗೆ ಒಬ್ಬರೇ ಡಾಕ್ಟ್ರು, ಬೆಳಗ್ಗೆ 1 ಶಿಫ್ಟು, ನೆಕ್ಸ್ಟ್ ಡೇ ಮಧ್ಯಾಹ್ನ ಶಿಫ್ಟು, 3ನೇ ದಿವಸಕ್ಕೆ ನೈಟ್ ಶಿಫ್ಟು ಅಂತ ಹೇಳಿ 3 ಕನ್ಸಿಕ್ಯೂಟಿವ್ ಡೇಸು ಒಬ್ಬ ಡಾಕ್ಟ್ರು ಒಬ್ಬ ಪೇಷಂಟ್ನ ಗಮನ ಹರಿಸಿದರೆ ಓನರ್ಶಿಪ್ ಬರ್ತದೆ ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ತಕ್ಕಂಥ ಒಳ್ಳೆಯ ಪ್ರಾಕ್ಟೀಸನ್ನು ನಮ್ಮ ಬೀದರ್ನಲ್ಲೂ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಆಮೇಲೆ ಡಾಕ್ಟರ್ಸ್ ಮಾತ್ರ ಅಲ್ಲ, ನರ್ಸಸ್ಸು ಬ್ರದರ್ಸ್ ಎಲ್ಲರನ್ನೂ ಕೂಡ ಈ ಮಾದರಿನಲ್ಲಿ ಮಾಡಿದ್ದೀವಿ. ಅದು ಮಾತ್ರ ಅಲ್ಲ, ಇಲ್ಲಿ ಕ್ಲೌಡ್ ಫಿಸಿಷಿಯನ್ ಎನ್ನುವರು ಟೆಲಿ ಐ ಸಿ ಯು ಮೂಲಕ ಏನು ಡಾಕ್ಟರ್ಸ್ ಸ್ಪೆಷಲಿಸ್ಟ್ಸ್ ಎಲ್ಲ ಇದ್ದಾರೆ, ಅವರನ್ನು 360 ಡಿಗ್ರಿ ಕ್ಯಾಮರಾವನ್ನು ಅಳವಡಿಸಿ ಅದರ ಮೂಲಕ ಬಹಳ ದೂರದಿರ್ತಕ್ಕಂಥ ಡಾಕ್ಟರ್ಗಳು ಇಲ್ಲಿರುವ ಒಂದು ಪೇಷಂಟ್ ವೈಸ್ ಅವರು ವೆಂಟಿಲೇಟರ್ಸ್ನಲ್ಲಿ ಇರುವ ಮೆಷರ್ಮೆಂಟ್ಸ್ ಇರ್ಬೋದು, ಮಾನಿಟರ್ಸನ್ನು ನೋಡಿಕೊಂಡು ಅಲ್ಲಿಂದಲೇ ಇಲ್ಲಿ ನಮ್ಮ ನರ್ಸಸ್ಗಳಿಗೆ ಗೈಡ್ ಮಾಡುವಷ್ಟು ಕೆಪಾಸಿಟಿಯನ್ನು ಬೀದರ್ ಬ್ರಿಮ್ಸ್ನಲ್ಲಿ ನಾವು ಅಳವಡಿಸಿರುವುದು ವಿಶೇಷವಾದಂಥ ಒಂದು ಪ್ರೋಗ್ರೆಸ್ ಆಗಿದೆ. ಟಾಯ್ಲೆಟ್ಗಳಲ್ಲಿ ಆ ಕಬೋರ್ಡ್ ಅದೆಲ್ಲವೂ ಈಗ ಪ್ಲಂಬರ್ಸನ್ನು ಕರೆಸಿ ಎಲ್ಲ ಟಾಯ್ಲೆಟ್ಗಳನ್ನು ನಾವು ಈಗ ರಿಪೇರಿ ಮಾಡಿದ್ವಿ. ಸೋರ್ತಾ ಇರತಕ್ಕಂಥ ಪೈಪ್ಸ್ಗಳನ್ನು ರಿಪೇರಿ ಮಾಡಲಾಗಿದೆ. ಅದಲ್ಲದೆ ಅಲ್ಲಿರುವರು ಫೀವರ್ ಇರ್ತಕ್ಕಂಥವ್ರು, ಈಗ ಮಳೆಗಾಲ ಇದೆ, ಮಳೆಗಾಲದಲ್ಲಿ ಬಿಸಿನೀರು ಬೇಕು ಎನ್ನುವ ಬೇಡಿಕೆ ಇತ್ತು. ದಾನಿಗಳು 1-2 ಹೀಟರ್ಸು ಕೊಟ್ಟಿದ್ದಾರೆ. ನಾವು ಕೂಡ ಸಣ್ಣ ಹೀಟರ್ಸ್ಗಳನ್ನು ಅಲ್ಲೆಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ ಬ್ಲಾಕ್ಸ್ಗಳಲ್ಲಿ ಅಳವಡಿಸಿದ್ದೀವಿ. ಸೊ ಹಾಗಾಗಿ ಅದೊಂದು ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ. ಈ ವೆಂಟಿಲೇಟರ್ಸ್ ಕೊರತೆ ಇದೆ ಕೋವಿಡ್ ಹಾಸ್ಪಿಟಲಲ್ಲಿ ಅಂತ ಹೇಳ್ತಾ ಇದ್ದರು. ಬರೀ 10 ಅಷ್ಟೇ ಇರ್ತಕ್ಕಂಥ ನಮ್ಮ ಹಾಸ್ಪಿಟಲ್ನಲ್ಲಿ ಈಗಾಗಲೇ 33 ವೆಂಟಿಲೇಟರ್ಸ್ಗಳನ್ನು ನಾವು ಅಳವಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ವೆಂಟಿಲೇಟರ್ಸ್ಗೆ ಬೇಕಾಗಿರ್ತಕ್ಕಂಥ ಮಾನಿಟರ್ಗಳು ಕೂಡ ನಾವು ಖರೀದಿ ಮಾಡಿದ್ದೀವಿ. ಹೈ ಫ್ಲೋ ನ್ಯಾಸಲ್ ಆಕ್ಸಿಜನ್ ಕೊಡಬೇಕಾಗಿರ್ತಕ್ಕಂಥ ಕ್ಯಾನುಲಾ ಕಿಟ್ಸು ಕೂಡ ನಮ್ಮ ಹತ್ರ 20 ಕಿಟ್ಸ್ ನಮ್ಮ ಹತ್ರ ಬಂದಿದ್ದಾವೆ. ಇದೆಲ್ಲವೂ ಬ್ರಿಮ್ಸ್ ಹಾಸ್ಪಿಟಲ್ನಲ್ಲಿ ನಾವು ಮಾಡಿರ್ತಕ್ಕಂಥ ಸಿದ್ಧತೆಗಳು, ವ್ಯವಸ್ಥೆಗಳು. ಬ್ರಿಮ್ಸ್ನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಒಂದು ಹೆಲ್ತ್ಗೋಸ್ಕರ ಅವರು ಕೆಲಸ ಮಾಡಲಿಕ್ಕೆ ತಯಾರಿದ್ದಾರೆ. ತಾವೆಲ್ಲರೂ ಬಂದು ಬ್ರಿಮ್ಸ್ ಸೇವೆಯನ್ನು ಸದುಪಯೋಗ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತೀನಿ. ಧನ್ಯವಾದಗಳು. ವಿಡಿಯೋ ಅಪ್ನೆ ದೋಸ್ತಕ್ಕೆ ಸಾಥ್ ಜರೂರ್ ಶೇರ್ ಕೀಜಿಯೇಗಾ ಔರ್ ಅಗರ್ ಆಪ್ನೆ ಅಭಿ ತಕ್ ಹಮಾರಾ ಚಾನೆಲ್ ಸಬ್ಸ್ಕ್ರೈಬ್ ನಹೀಂ ಕಿಯಾ ತೋ ಫೌರನ್ ಸಬ್ಸ್ಕ್ರೈಬ್ ಕೀಜಿಯೇ।